ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ಇಂದಿರಾ ಕ್ಯಾಂಟೀನ್ನ ಮೇಲ್ಛಾವಣಿಯನ್ನು ಕಸದ ತೊಟ್ಟಿಯನ್ನಾಗಿ ಮಾಡಿಕೊಂಡ ನಗರಸಭೆ. ಇಂದಿರಾ ಕ್ಯಾಂಟೀನ್ ಮೇಲ್ಛಾವಣಿ, ಇದುವೇ ನಗರಸಭೆ ಪರಿಸರ ಇಂಜಿನಿಯರ್ ಹಾಗೂ ಆರೋಗ್ಯ ನಿರೀಕ್ಷಕರ ಸಾಧನೆ. ಇದು ಕತೆ ಅಲ್ಲ, ಕಟು ಸತ್ಯ. ಇದೇನು ಇಷ್ಟೊಂದು ಕಸದ ರಾಶಿ ಎಂದು ಆಶ್ಚರ್ಯ ಪಡಬೇಡಿ. ಇದು ಶಿರಾನಗರದ ಇಂದಿರಾ ಕ್ಯಾಂಟೀನ್ ಮೇಲ್ಛಾವಣಿಯನ್ನು ಕಸದ ತೊಟ್ಟಿ ಮಾಡಿಕೊಂಡಿರುವ ನಗರಸಭೆಯ ಕರ್ಮಕಾಂಡ. ಶಿರಾನಗರದಲ್ಲಿ ಬಡವರ ಪಾಲಿಗೆ ಅಕ್ಷಯ ಪಾತ್ರೆ ಎಂಬಂತೆ ಬಿಂಬಿತವಾದ ಸರ್ಕಾರದ ಕನಸಿನ ಇಂದಿರಾ ಕ್ಯಾಂಟೀನ್ ಯೋಜನೆ ನೆಲಕಚ್ಚಿದೆ. ಜನಪ್ರತಿನಿಧಿಗಳೇ ಇತ್ತ ಗಮನ ಹರಿಸಿ. ಯೋಜನೆ ರೂಪಿಸಿ ಬಡವರಿಗಾಗಿ ನಾವು ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದೀರಲ್ಲ, ಈ ಯೋಜನೆ ಕನಿಷ್ಠ ಪಕ್ಷ ಶೇಕಡ 60%ರಷ್ಟಾದರೂ ಜನರಿಗೆ ತಲುಪಿಸಿದರೆ ನಿಮ್ಮನ್ನು ಆಯ್ಕೆ ಮಾಡಿದ ಮತದಾರನ ಋಣ ತೀರಿಸಿದಂತೆಯೇ ಸರಿ. ಬಡವರ ಪಾಲಿಗೆ ಯೋಜನೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸೊರಗುತ್ತಿದ್ದರೆ ಇದರ ಸಾರ್ಥಕತೆಯಾದರೂ ಏನು? ನಿರ್ವಹಣೆ ಹೊಣೆ ಹೊತ್ತ ನಗರಸಭೆ ಪರಿಸರ ಇಂಜಿನಿಯರ್ಗಂತೂ ಎಷ್ಟು ಬಾರಿ ಈ ಕರ್ಮಕಾಂಡದ ಬಗ್ಗೆ ಹೇಳಿದ್ದರೂ ಸಹ ಕನಿಷ್ಠ ಪಕ್ಷ ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲಿಸಿದರೆ ನಾವು ದಿನಗಟ್ಟಲೆ ಸಮಯ ವಿನಿಯೋಗಿಸಿ ಮಾಡಿದ ವರದಿಗೆ ನ್ಯಾಯ ಸಿಗುತ್ತಿತ್ತು. ಸರ್ಕಾರ ತಿಂಡಿಗೆ 10 ರೂ 30 ಪೈಸೆ ಹಾಗೂ ಊಟಕ್ಕೆ 10 ರೂ 50 ಪೈಸೆ ಸಬ್ಸಿಡಿ ಹಣ ನೀಡುತ್ತದೆ. ರಾತ್ರಿ ವೇಳೆ ಕೇವಲ 35 ರಿಂದ 50 ಜನರು ಊಟ ಮಾಡುತ್ತಾರೆ. ಊಟ ತೆಗೆದುಕೊಳ್ಳದಿದ್ದರೂ ಬಿಲ್ ಹರಿದು ಸರ್ಕಾರದಿಂದ ಹಣ ಪಡೆಯುತ್ತಿದ್ದಾರೆ ಎಂದು ಸಾರ್ವಜನಿಕ ವಲಯದಿಂದ ದೂರು ಕೇಳಿಬಂದಿದೆ. ಈ ಬಗ್ಗೆ ಪರಿಶೀಲಿಸಿ ಎಂದು ಹೇಳಿದರೆ ನಾನು ಊಟ ತಿಂಡಿ ಮಾಡುವುದನ್ನು ಎಣಿಸಿಕೊಂಡು ಕೂರಲಾಗುತ್ತಾ ಎಂದು ಹೇಳುತ್ತಾರೆ. ಸರ್ಕಾರದ ಸೇವೆಯಲ್ಲಿರುವವರು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗದ ರೀತಿ ನೋಡಿಕೊಳ್ಳಬೇಕು. ಇವರ ಈ ಬೇಜವಾಬ್ದಾರಿಯ ಉತ್ತರ ಸರಿಯೇ? ತಾಲೂಕು ಆಡಳಿತ ಉತ್ತರಿಸಲಿ. ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಪರಿಶೀಲನೆ ಪುಸ್ತಕದಲ್ಲಿ ನ್ಯೂನ್ಯತೆಯ ಬಗ್ಗೆ ಬರೆಯುವುದನ್ನು ಯಾಕೆ ಮರೆತರೋ ಗೊತ್ತಿಲ್ಲ. ಇತ್ತ ಕಡೆ ಸುಳಿಯದೆ ಎಲ್ಲ ಸರಿಯಾಗಿದೆ ಎಂದು ತಿಂಗಳಿಗೆ 4.5 ಲಕ್ಷ ರೂಗಳನ್ನು ಗುತ್ತಿಗೆದಾರನಿಗೆ ಹೇಗೆ ನೀಡುತ್ತಾರೋ ಅದನ್ನು ಆಯುಕ್ತರೇ ಪ್ರಶ್ನಿಸಬೇಕು. ಕ್ಯಾಂಟೀನ್ ಜವಾಬ್ದಾರಿ ಹೊತ್ತ ಆರೋಗ್ಯ ನಿರೀಕ್ಷಕರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದರೂ ಸಿಗುತ್ತಿಲ್ಲ. ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಮಾಡುವ ಅಧಿಕಾರಿ ಮೂಲಕ ಮೇಲ್ಛಾವಣಿಯ ಕಸದ ರಾಶಿ ತೆರವುಗೊಳಿಸಲು ಸಹಕಾರ ನಿರ್ವಹಿಸದೆ ಬೇಜವಾಬ್ದಾರಿತನ ಪ್ರದರ್ಶಿಸುತ್ತಿದ್ದಾರೆ. ಕಸದ ರಾಶಿಯಿಂದ ಛಾವಣಿಯ ಮೇಲೆ ನೀರು ನಿಂತು ವಿದ್ಯುತ್ ತಂತಿ ಮೂಲಕ ಶಾರ್ಟ್ ಸರ್ಕ್ಯೂಟ್ ಆಗುವುದನ್ನು ತಪ್ಪಿಸಲು ಕೆಇಬಿಗೆ ದೂರು ನೀಡಿ ನಾವೇ ಸರಿ ಮಾಡಿಸುವ ಪರಿಸ್ಥಿತಿ ಬಂದೊದಗಿದೆ. ಸರ್, ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನೀವೆಲ್ಲ ಮೂಟೆಗಳನ್ನೆಲ್ಲ ಕಟ್ಕಟ್ಟಲ್ಲಿ ಹಾಕ್ಬಿಟ್ಟಿದ್ದೀರ, ಅದೆಲ್ಲ ಒಳ್ಳೆ ಕಸದ ತೊಟ್ಟಿ ಥರ ಕಾಣ್ತಾ ಇದ್ದಾರೆ, ತಾರಸಿ ಕಸದ ತೊಟ್ಟಿ ಥರ ಕಾಣ್ತಾ ಇದೆ. ಏನಾದರೆ ನೀರು ಎಲ್ಲ ನೀರು ಮಳೆ ನೀರೆಲ್ಲ ನಿಂತ್ಕೊಂಬಿಟ್ಟು ಅಲ್ಲಿ ಗ್ರೌಂಡ್ ಆಗ್ತಾ ಇದೆ, ಆ ವೈರ್ ಹಂಗೆ ಓಪನ್ ಆಗಿಬಿಟ್ಟಿದ್ದೀರಾ. ಇದು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು ಸಹಿತ ನೀವೇನು ಇದು ಮಾಡಿಲ್ಲ. ನೀವು ಫಸ್ಟ್ ಪಾಯಿಂಟ್ ನೀವೇ ಇನ್ಚಾರ್ಜ್, ನೀವು ಇನ್ಚಾರ್ಜ್ ಆಗಿ ಯಾಕೆ ಈ ಥರ ಎಲ್ಲ ಕಟ್ಟಿಡೋದು, ಇದನ್ನೆಲ್ಲ ಫುಲ್ ಕಸದ ತೊಟ್ಟಿ ಥರ ಯಾಕೆ ಮಾಡ್ಕೊಂಡಿದ್ದೀರಿ ಹೇಳಿ ಫಸ್ಟ್, ನೀವು ಯಾಕೆ ಹಂಗೆ ಮಾಡ್ಕೊಂಡಿದ್ದೀರಿ? ಮ್ಯಾನೇಜರ್ ಅವ್ರಿಗೆ ನಾವು ಲೆಕ್ಕ ಕೊಡಬೇಕು. ಇದು ಶಕ್ತಿ ತಂದಿದ್ದೀವಿ, ಸ್ವಿಚ್ ತಂದಿದ್ದೀವಿ ಅಂತ ಆ ಲೆಕ್ಕ ಕೊಡೋಕ್ಕೆ ನಮ್ಮ ಚೀಲ ವೆಚ್ಚಿರಬೇಕು. ಎಷ್ಟು ದಿನಕ್ಕೊಂದ್ಸಲ ಲೆಕ್ಕ ಕೊಡ್ತೀವಿ? ನಾವು ಒಂದು ಆರು ತಿಂಗಳು ಇಲ್ಲಾಂದರೆ ತಿಂಗಳಿಂದ ಕೊಡ್ತಾ ಇರ್ತೀವಿ. ಆಮೇಲೆ ಅಕ್ಕಿದು ಇದೆಲ್ಲ ಇರುತ್ತಲ್ಲ, 6 ತಿಂಗಳು ಕೊಡ್ತಾ ಇರ್ತೀವಿ. ಅದು ಕೊಡೋಕ್ಕೆ ಲೆಕ್ಕ ಲೆಕ್ಕ ಕೊಡೋಕ್ಕೆ ಚೀಲ ಅಲ್ಲ, ಚೀಲನ ನೀವು ಅಲ್ಲಿ ತಾರಸಿ ಮೇಲೆ ಎತ್ಬಿಟ್ರೆ ಫುಲ್ ಕಸು ತೊಟ್ಟಿ ಮಾಡಿದ್ರೆ ಇಲ್ಲೆಲ್ಲರೂ ಬೇರೆ ಗೋಡನ್ ಮಾಡ್ಕೋಬೇಕು. ಒಂದು ಕಡೆ ಕಟ್ಟಿಕ್ಬೇಕು, ನೀನು ಕಟ್ಟಬೇಕು, ಎಲ್ಲರೂ ಒಂದು ಕಡೆ ಡಿಸ್ಪೋಸಲ್ ಮಾಡ್ಕೋಬೇಕು. ಇಲ್ಲಾಂದ್ರೆ ವಾರಕ್ಕೆ ಒಂದ್ಸರಿ ಪ್ರಾಬ್ಲಮ್ ಇದೆ, ವಾರಕ್ಕೆ ಒಂದ್ಸರಿ ನೀವು ಬಂದು ಲೆಕ್ಕ ತಗೊಂಡು ಹೋಗ್ತಾರೆ, ಒಂದು ಬುಕ್ಕಿಗೆ ಸೈನ್ ಹಾಕ್ತೀರಿ, ಅದನ್ನ ಡಿಸ್ಪೋಸಲ್ ಮಾಡ್ತೀವಿ. ಈಗ ಇದು ನೋಡಿ, ನೀರು ನಿಂತಿದೆ, ಗ್ರೌಂಡ್ ಆಗಿದೆ, ಇದನ್ನ ಕ್ಲೀನ್ ಮಾಡೋಕ್ಕೆ ಯಾರು ನಗರಸಭೆಗೆ ಹೇಳಿಲ್ವಾ ನೀವು? ಅವತ್ತು ಹೇಳಕ್ಕೆ ಇಲ್ಲ ಸರ್, ನೀವು ಬಂದಾದ್ಮೇಲೆ ನಾನು ಇನ್ಫಾರ್ಮ್ ಮಾಡಿದ್ದೀನಿ, ಶುಕ್ರವಾರ ಹೋಗಿದ್ದೆ, ಹೇಳಿ ಬಂದಿದ್ದೀನಿ. ನನಗೆ
ಕೆಲಸ ಕಡೆ ಅಲ್ಲ ಸರ್, ನಾವು ಬಂದು ಭಾನುವಾರ ಹೋದ ಭಾನುವಾರ ಬಂದಿದ್ದು, ಇವತ್ತು 8 ದಿವಸ ಆಯಿತು. ಭಾನುವಾರ ಇದು ಟಿವಿನ ಡಿಸ್ಪ್ಲೇ ಆಗಿತ್ತು. ಈ ಡಿಸ್ಪ್ಲೇ ಆಗಿದ್ದು ನಾವು ಪರಿಸರ ಇಂಜಿನಿಯರ್ ಮೇಡಮ್ ಅವ್ರಿಗೂ ಇದನ್ನು ವಿಡಿಯೋ ಕಳಿಸ್ತೀವಿ. ಪ್ಲಸ್ ಮಾರೇಗೌಡರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಬೆಳಗ್ಗೆ ಅಂತಲೂ ಅವ್ರು ಫೋನ್ ಎತ್ತಿಲ್ಲ. ಹಾಗಾಗಿ ಏನು ಅಂತ ಗೊತ್ತಿಲ್ಲ, ಅವರೇನು ಇದಾರ ಊರಲ್ಲಿ ಇಲ್ವೋ ಅಂತ ಗೊತ್ತಿಲ್ಲ. ಇದಾರೆ ಬಂದಿದ್ದಾರೆ ಬೆಳಗ್ಗೆ ಅಂತ ಹೇಳಿದ್ರು, ಬಟ್ ಅವರೇನು ಫೋನ್ ಎತ್ತಿಲ್ಲ ಅಂದ್ರೆ ನಮಗೇನು ಗೊತ್ತಿಲ್ಲ. ಅದು ಈ ಇಷ್ಟೊಂದು ಕಸದ ಕೊರತೆ ಥರ ಮಾಡ್ತಿದ್ದೀರಲ್ಲ, ನೀವು ಏನು ಕ್ಲೀನ್ ಮಾಡ್ತಿದ್ರೆ ನೀವು ಜವಾಬ್ದಾರಿ ತಾನಲ್ಲ, ಅವರು ಜವಾಬ್ದಾರಿ ತಾನಲ್ಲ, ಇದು ಮಾಡಿದ್ರೆ ಕೆಇಬಿಯ ಲೈವ್ ಮಿನ್ ಅನ್ನು ಶ್ರೀಟಿವಿ ತಂಡ ಮಾತನಾಡಿಸಿದಾಗ, ತಮ್ಮ ಹೆಸರು ಸರ್? ವೈರ್ ಎಲ್ಲ ಓಪನ್ ಔಟ್ ಇತ್ತು, ಮೇಲ್ಗಡೆ ನಾನು ಹತ್ತಿ ನೋಡಿದಾಗ ಅಲ್ಲಿ ಕಸದ್ದು ರಾಶಿ ಇತ್ತು, ಅಲ್ಲೆಲ್ಲ ನೀರು ನಿಂತ್ಕೊಂಡಿತ್ತು. ಅದಕ್ಕೆ ಮತ್ತೆ ಗ್ರೌಂಡ್ ಆಗುತ್ತೆ ಅನ್ನೋ ಒಂದು ಭಯ ಭೀತಿಯಲ್ಲಿ ನಾನೇ ಮಾಡಿದೆ, ನಿಮಗೆ ಫೋನ್ ಮಾಡಿದೆ. ಆಗ ನೀವು ಬಂದ್ರಿ, ಅಟೆಂಡ್ ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ ಏನಾಗಿದೆ, ಯಾವ ಥರ ಇದೆ? ಏನಿಲ್ಲ ಸರ್, ಇದು ಬಿಲ್ಡಿಂಗ್ ವೈರಿಂಗ್ ಮಾಡಿದ್ರಲ್ಲ, ಸ್ಕಿನ್ ಔಟ್ ಮಾಡಿಬಿಟ್ಟಿದೆ, ಹಿಂಗೆ ಓಪನ್ ಬಿಟ್ಟಿದ್ದಾರೆ. ಈಗ ಮಳೆಗಾಲ ಅಲ್ವಾ, ಮಳೆ ನೀರು ನಿಂತುಬಿಟ್ಟು ಇಮಿಡಿಯೇಟ್ಲಿ ಎಲ್ಲ ಮೇಲೆಲ್ಲ ಕಸ ಎಲ್ಲ ಸೇರ್ಕೊಂಡಿರೋದ್ರಿಂದ ನೀರು ಒಳಗೆ ಡ್ರೈನೇಜ್ ಆಗ್ತಿಲ್ಲ. ಮೇಲೆ ನೀರು ನಿಂತ್ಕೊಂಡು ಎಲ್ಲನ ಕಸದಿಂದ ನೀರು ಸ್ಟಾಕ್ ಆಯಿತು. ಅದೇನೋ ಸ್ಕಿನ್ ಔಟ್ ಆಗಿದ್ರೆ ಯಾವುದೋ ಗ್ರೌಂಡಿಂಗ್ ಆಯಿತು ಅಂದರೆ ನಾಳೆ ಯಾರೋ ಇಲ್ಲಿ ಬರೋ ಜನಗಳಿಗೆ ಊಟ ಮಾಡೋಕ್ಕೆ ಸಾರ್ವಜನಿಕರು ಬರ್ತಿರ್ತಾರೆ, ಬಡವರಿಗೆ ತೊಂದರೆ ಆಗುತ್ತೆ. ಅದೇ ಬಿಲ್ಡಿಂಗ್ ಓನರ್ ಯಾರು ಇರ್ತಾರೆ, ಅಂದರೆ ಇದ್ರು ನಗರಸಭೆ ಸೇರುತ್ತೆ, ಇನ್ನೊಂದು ಯಾವುದೋ ಕಾಂಟ್ರಾಕ್ಟ್ರು ಕೊಟ್ಟಿರ್ತಾರೆ, ಅವರು ಜವಾಬ್ದಾರಿ ತೊಗೊಂಡು ಇದು ಮಾಡ್ಕೋಬೇಕು. ನಾಳೆಗೆ ಯಾರಿಗೂ ತೊಂದರೆ ಆಗಬಾರ್ದು. ಅದು ಟೇಪ್ ಹಾಕಿದ್ದೀನಿ, ನಮ್ದೇನು ಸಮಸ್ಯೆ ಇಲ್ಲ, ನಮ್ಮ ಕಡೆಯಿಂದ ನಾವೆಲ್ಲ ಬಿಲ್ಡಿಂಗ್ ಕನೆಕ್ಷನ್ ವೈರಿಂಗ್ ಎಲ್ಲ ಬರ್ತಾಯಿದ್ರು ಕೊಟ್ಟಿರ್ತೀವಿ. ಇಲ್ಲಿ ಯಾರು ಮತ್ತೆ ವೈರಿಂಗ್ ಬಿಲ್ಡಿಂಗ್ ವೈರಿಂಗ್ ಯಾರು ಮಾಡೋದು ಬಂದಾಗ ಈ ಥರ ಮಾಡ್ಕೊಂಡಿದ್ದಾರೆ. ಓಪನ್ ಓಪನ್ ಇತ್ತು, ಅದು ಕ್ಲೋಸ್ ಮಾಡಿದ್ದೀನಿ. ಇನ್ನು ಮುಂದೆ ಅದನ್ನು ಕ್ಲೋಸ್ ಅಪ್ ಮಾಡಬೇಕು. ಇನ್ನು ಮಾಡಿ ಅದು ಹೊರಗಡೆ ಎಲ್ಲ ಕಾಣಿಸ್ದಂಗೆ ಬಿಲ್ಡಿಂಗ್ ಒಳಗಡೆ ಕ್ಯಾಪ್ ಹಾಕಿ ಬಿಡಬೇಕು. ಶಿರಾನಗರದ ಶ್ರೀ ರಂಗನಾಥ ಸಮೂಹ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಯಾದ ಪಿ ಮಹೇಂದ್ರಪ್ಪ ಅವರು ನೂತನವಾಗಿ ಚುನಾವಣೆಯಲ್ಲಿ ಆಯ್ಕೆಯಾದ ಜಿಲ್ಲಾ ಹಾಗೂ ತಾಲೂಕು ಪತ್ರಕರ್ತರನ್ನು ಸನ್ಮಾನಿಸಿದರು. ಸಂದರ್ಭದಲ್ಲಿ ಕುಂಚಿಟಿಗರ ಸಂಘದ ಕಾರ್ಯದರ್ಶಿಯಾದ ಗುಡಿಗೆನಳ್ಳಿ ನಾಗರಾಜು, ಪ್ರಾಚಾರ್ಯ ಎಂ ಲೋಕನಾಥ್, ಉಪನ್ಯಾಸಕರಾದ ಶಿವಕುಮಾರ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಕಾರ್ಯನಿರತ ಪತ್ರಕರ್ತರ ಸಂಘ ಶಿರಾ ತಾಲೂಕು ವಿದ್ಯಾರ್ಥಿಗಳೇ, ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರ್ತದೆ, ಇತ್ತೀಚಿನ ದಿನಮಾನಗಳನ್ನು ನಾವು ಮಾಹಿತಿಯ ಯುಗ ಅಂತೇಳಿ ಕರಿತೀವಿ. ಮಾಹಿತಿಯ ಮಹಾಪೂರವೇ ಇವತ್ತು ನಮ್ಮ ಮನೆ ಬಾಗಿಲಿಗೆ ಹರಿದು ಬರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಪರ್ವಕಾಲ ಅಂತೇಳಿ ಕರಿತೀವಿ. ಹಾಗಾಗಿ ಈ ಎಲ್ಲ ಮಾಹಿತಿಗಳು, ಸುದ್ದಿ ಮಾಹಿತಿಗಳು ನಮಗೆ ಬರಬೇಕಂದ್ರೆ ಅದರ ಹಿನ್ನೆಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವರು ಬಹಳಷ್ಟು ಜನ ಇರ್ತಾರೆ. ಆ ಅನೇಕ ಸುದ್ದಿಯನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಸುದ್ದಿ ಮನೆಗೆ ಕಳಿಸ್ತಕ್ಕಂಥವರು ತಾಲೂಕುಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ, ಜಿಲ್ಲೆ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ಜನ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ನಮ್ಮ ಶಿರಾ ತಾಲೂಕಿನಲ್ಲಿಯೂ ಸಹಿತ ಆ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರು ಸೇರಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಮಾಡಿಕೊಂಡು ಅದರ ಮೂಲಕವಾಗಿ, ಆ ಸಂಘಟನೆಯ ಮೂಲಕವಾಗಿ ಹಲವಾರು ಜನಪರ ಕಾರ್ಯಗಳನ್ನು ಮಾಡಬೇಕು, ಜೊತೆಯಲ್ಲಿ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಸಂಘಟನೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಪ್ರತಿ ಎಷ್ಟು ವರ್ಷ ಸರ್, 3 ವರ್ಷಕ್ಕೊಮ್ಮೆ ಇದರಲ್ಲಿ ಪದಾಧಿಕಾರಿಗಳನ್ನು
ಅಧಿಕಾರಾವಧಿ ಮುಗಿದೋಗ್ತದೆ, ಹೊಸ ಪದಾಧಿಕಾರಿಗಳನ್ನು ಆಯ್ಕೆಯನ್ನು ಮಾಡಲಾಗ್ತದೆ. ಹಾಗೆಯೇ ಈಗ ಕೆಲವು ದಿನಗಳ ಹಿಂದೆ ನಮ್ಮ ಶಿರಾ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಕೆಲವರು ಪದಾಧಿಕಾರಿಗಳನ್ನು ಹೊಸದಾಗಿ ಆಯ್ಕೆ ಮಾಡಿದ್ರು. ಹಾಗಾಗಿ ಹೊಸದಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಪತ್ರಕರ್ತರಿಗೆ ಒಂದ್ಸರಿ ಮಾತನಾಡಿಸ್ಬೇಕು ಮತ್ತು ಅದು ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಹಿತದೃಷ್ಟಿಯನ್ನು ನಾನು ಇಟ್ಕೊಂಡೆ. ಇದಕ್ಕೆ ಮೂಲ ಕಾರಣ ಏನಂತಂದರೆ, ಕೆಲವೊಂದು ಕಡೆಯಲ್ಲಿ ನಿಮಗೆ ಪತ್ರಿಕೆಗಳಲ್ಲಿ ಸುದ್ದಿ ಓದ್ತೀರಿ ಅಥವಾ ಟಿ ವಿಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸುದ್ದಿಗಳನ್ನು ನೀವು ಕೇಳ್ತೀರಿ, ನೋಡ್ತೀರಿ, ಎಲ್ಲ ಮಾಡ್ತೀರಿ. ಈ ಸುದ್ದಿಗಳನ್ನು ಯಾರು ಕೊಡ್ತಾರೆ, ಯಾವ ರೀತಿಯಲ್ಲಿ ಕೊಡ್ತಾರೆ, ಅವರ ಸುಖ ದುಃಖಗಳೇನಿರ್ತದೆ, ಕಷ್ಟಗಳೇನಿರ್ತದೆ ಅನ್ನೋದನ್ನು ವಿದ್ಯಾರ್ಥಿಗಳ ಮುಂದೆ ಹಂಚಿಕೊಂಡಾಗ ಮತ್ತು ನಿಮ್ಮ ಮುಂದೆ ಅವರಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ನಂದಾಗಿತ್ತು. ಕಾರಣ ಏನಂತಂದರೆ, ಬಹುಶಃ ನಾವು ಈ ಸಮಾಜದ ವ್ಯವಸ್ಥೆ ಏನಿರ್ತದೆ, ಹಿಡಿದವೇ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಬಲೆ. ಈ ಬಲೆಯಲ್ಲಿ ಈ ಸಮಾಜವನ್ನು ಕಟ್ಟುವುದಕ್ಕೆ, ಬೆಳೆಸುವುದಕ್ಕೆ, ಪೋಷಿಸುವುದಕ್ಕೆ, ಅಭಿವೃದ್ಧಿಗೆ ಹಲವಾರು ಜನರ ಕಾರಣಕರ್ತರಾಗಿರೋದ್ರ ಜೊತೆಗೆ ನಮ್ಮ ಪತ್ರಕರ್ತರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹುಶಃ ನೀವೆಲ್ಲ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳವರಲ್ವೇ, ರಾಜ್ಯಶಾಸ್ತ್ರದಲ್ಲಿ ಮೂರು ಅಂಗಗಳನ್ನು ನಾವು ಹೇಳ್ತೀವಿ ಸರ್ಕಾರದ, ಯಾವುದು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಇನ್ನೊಂದು ಅಂಗ ಇದೆ, ಅದನ್ನೇ ನಾವು ಪತ್ರಿಕಾ ಮಾಧ್ಯಮ ಅಂತೇಳಿ ಕರಿತೀವಿ. ಪತ್ರಿಕಾ ಮಾಧ್ಯಮವನ್ನು ನಾವು ನಾಲ್ಕನೇ ಅಂಗ ಅಂತೇಳಿ ಕರಿತೀವಿ. ಬಟ್ ನಿಮ್ಮ ಪುಸ್ತಕಗಳೆಲ್ಲ ಬ್ಯೂರೋಕ್ರಸಿಯನ್ನು ನಾಲ್ಕನೇ ಅಂಗ ಅಂತೇಳಿ ಕರೀತಾರೆ, ಅಂದರೆ ಸರ್ಕಾರಿ ನೌಕರರನ್ನು, ಆಡಳಿತಾಂಗವನ್ನು. ಅದರ ಜೊತೆಯಲ್ಲಿ ನಾವು ಪತ್ರಿಕಾ ಮಾಧ್ಯಮದವ್ರನ್ನ ಸಹಿತವಾಗಿ ಸರ್ಕಾರದ ನಾಲ್ಕನೇ ಅಂಗ ಅಂತೇಳಿ ಕರೀಲಾಗ್ತದೆ. ಹಾಗಾಗಿ ನಮ್ಮ ಸರ್ಕಾರ ನಡೀಬೇಕಾದ್ರೆ, ಈ ಉದಾಹರಣೆಗೆ ನಿಮ್ಮೆಲ್ಲ ಒಂದು ಕಡೆ ನೀರು ಬರಲಿಲ್ಲ, ಎಲ್ಲ ಒಂದು ಕಡೆ ವಿದ್ಯುತ್ ದೀಪ ಬಿದ್ದೋಗಿದೆ, ಎಲ್ಲ ಒಂದು ಕಡೆ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇಂಥ ಈ ಆಸ್ಪತ್ರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇನ್ನೆಲ್ಲೋ ನೋವಿದೆ, ಇನ್ನೆಲ್ಲೋ ದುಃಖ ಇದೆ, ಇದೆಲ್ಲವನ್ನೂ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು. ಬಹುಶಃ ಇವರೊಂದು ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರಂತೆ ಕೆಲಸ ಮಾಡ್ತಕ್ಕಂಥ ಪತ್ರಿಕಾ ಮಾಧ್ಯಮ ಮಿತ್ರರು ಅಂದರೆ, ಇಟ್ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ದಿ ಪೀಪಲ್ ಆ್ಯಂಡ್ ದಿ ಗೌರ್ಮೆಂಟ್ ಅಂತೇಳಿ ಕರಿತೀವಿ. ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಇರ್ತಕ್ಕಂಥ ಒಂದು ಮಾಧ್ಯಮ ಅಥವಾ ರೂವಾರಿ ಅಂದರೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು. ಹಾಗಾಗಿ ಇವರ ಸೇವೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೆಲವೊಂದು ಕಡೆಯಲ್ಲಿ ನಾವು ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ನೆನಪು ಮಾಡ್ಕೊಳ್ತೀವಿ, ಆದರೆ ಗೌರವಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿರ್ತದೆ. ಕಾರಣ ಏನಂತಂದರೆ, ಅವರು ನಮ್ಮ ಅನೇಕ ಸಮಸ್ಯೆಗಳನ್ನು ನಾವು ಬಹುಶಃ ಪತ್ರಿಕೆಗಳಲ್ಲಿ ಓದಿ ಹಾಗೆ ಬಿಟ್ಬಿಡ್ತೀವಿ ಅಷ್ಟೇ. ಹೌದು, ಇಲ್ಲಿ ಚರಂಡಿ ಸರಿ ಇಲ್ಲ, ಇನ್ನೇನೋ ಸರಿ ಇಲ್ಲ, ಇನ್ನೇನೋ ಸರಿ ಇಲ್ಲ ಅಂತೇಳಿ ನಾವು ಓದಿ ಬಿಟ್ಬಿಡ್ತೀವಿ. ಬಟ್ ಅವ್ರು ಎಷ್ಟು ಕಾಳಜಿಯಿಂದ ಬರೆದಿರ್ತಾರೆ, ಆ ಒಂದು ಕಾಳಜಿಯಿಂದ ಬರೆದಿರ್ತಕ್ಕಂಥದ್ದು ಅದು ಸರ್ಕಾರಕ್ಕೆ ತಲುಪಿ ಅಥವಾ ಆ ಸಂಬಂಧಪಟ್ಟ ಇಲಾಖೆಗೆ ತಲುಪಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಶಕ್ತಿಯಾಗಿ ಅದು ಮಾರ್ಪಡ್ತದೆ. ಬಟ್ ಆ ಶಕ್ತಿಯ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವ್ರು ಯಾರು? ಈ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು. ಹಾಗಾಗಿ ಜನಪ್ರತಿನಿಧಿಗಳಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂಥವರು ನಮ್ಮ ಮಾಧ್ಯಮ ಮಿತ್ರರಾಗಿರ್ತಾರೆ. ಹಾಗಾಗಿ ಈ ಮಾಧ್ಯಮ ಮಿತ್ರರ ಕೆಲಸ ಭಾಳ ಈಸಿ ಇರೋದಿಲ್ಲ. ನಾವು ತಿಳ್ಕೊಂಡಿರ್ತೀವಿ ಪಾಪ ಮಾಧ್ಯಮ ಮಿತ್ರರು ಭಾಳ ಆರಾಮಾಗಿದ್ದಾರೆ ಅಂತ, ಇಲ್ಲ. ಎಲ್ಲಿ ಸುದ್ದಿ ಇರ್ತದೋ ಅದನ್ನು ತರಬೇಕಾಗ್ತದೆ. ಪ್ರತಿನಿತ್ಯ ಅವರು ಆ ಸುದ್ದಿ ಮನೆಗೆ ಅದನ್ನು ಎಡಿಟ್ ಮಾಡಿ, ಅದನ್ನು ಕಂಪೋಸ್ ಮಾಡಿ, ಅದಕ್ಕೆ ಒಂದು ರೂಪ ಕೊಟ್ಟು ಅದಕ್ಕೆ ಕಳಿಸ್ಕೊಡ್ಬೇಕಾಗ್ತದೆ. ಈ ಮಧ್ಯದಲ್ಲಿ ಹಲವಾರು ಪ್ರೋಸೆಸ್ ಇರ್ತದೆ. ಈ ಪ್ರೋಸೆಸ್ಗಳನ್ನ ಮಾಡಬೇಕಾದ್ರೆ ಅವರು ಹೆಂಡತಿ ಮಕ್ಕಳು ಎಲ್ಲರನ್ನು ಮರೆತು, ಜೊತೆಯಲ್ಲಿ ಒಂದು ಪತ್ರಿಕೆ ಇವತ್ತು ಬಂತಂದರೆ ಅನೇಕರು ವಿರೋಧಿಗಳು ಅವರಿಗೆ ಸ್ಟಾರ್ಟ್ ಆಗಿಬಿಡ್ತಾರೆ. ಯಾಕೆಂದರೆ ನೋಡು, ನನ್ನ ವಿರುದ್ಧ ಹೇಳ್ಬಿಟ್ಟ, ನನ್ನ ವಿರುದ್ಧ ಬರೆದ್ಬಿಟ್ಟ, ಇವನು ಇಲ್ಲೇನೋ ಇತ್ತು, ನನ್ನ ವಿರುದ್ಧ ಇವನು ಹಾಕ್ಬಿಟ್ಟ ಅಂತ ಹೇಳ್ಬಿಟ್ಟು ಅನೇಕರು ಒಂದು ಇವತ್ತೊಂದು ಪತ್ರಿಕೆ ಹೊರಗಡೆ ಬಂತಂದರೆ ಅಥವಾ ಒಂದು ಸುದ್ದಿ ಹೊರಗಡೆ ಬಂತಂತಂದರೆ ಅನೇಕರು ಅವರಿಗೆ ವಿರೋಧಿಗಳು ಆರಂಭವಾಗ್ತಾ ಹೋಗ್ತಾರೆ. ಅದಕ್ಕೋಸ್ಕರವಾಗಿ ಅವ್ರು ಮೈ ತುಂಬ ವಿರೋಧಿಗಳನ್ನೇ ಕಟ್ಕೊಂಡು ಬರ್ತಾರೆ. ಬಹುಶಃ ನಿಮಗೆ ಗೊತ್ತಿರ್ಬೋದು, ನಾವೇನ ಸಾಮಾನ್ಯ ನಾಗರಿಕರಾಗಿ ಭಾಳ ಚೆನ್ನಾಗಿ ಬದುಕ್ತಾ ಇರ್ತೀವಿ. ಬಟ್ ಪತ್ರಿಕಾ ಮಾಧ್ಯಮರು ಅಷ್ಟೊಂದು ಸಹಜವಾಗಿ ಅವರು ಬದುಕ್ತಾ ಇರೋದಿಲ್ಲ. ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಸಮಾಜದ ನಡುವೆ, ಕಷ್ಟ ನಷ್ಟಗಳ ನಡುವೆ ತಮ್ಮ ಬದುಕನ್ನು ಅವ್ರಿಗೆ ಬರೀ ಸಾರ್ವಜನಿಕ ಬದುಕೇ ಹೆಚ್ಚಾಗಿರ್ತದೆ ಹೊರತು ವೈಯಕ್ತಿಕ ಬದುಕು ಭಾಳಷ್ಟು ಕಡಿಮೆ ಇರ್ತದೆ. ಅವರು ಕುಂತ್ರೆ ನಿಂತರೆ ಎಲ್ಲಿದ್ದರೂ ಅವ್ರ ಸಾರ್ವಜನಿಕ ಬದುಕೇ ಇರ್ತದೆ. ಹಾಗಾಗಿ ಆ ಸಾರ್ವಜನಿಕ ಬದುಕು ಆ ವೈಯಕ್ತಿಕ ಬದುಕನ್ನು ಎಲ್ಲೋ ತಿಂದಾಕ್ಬಿಡ್ತದೆ. ಹಾಗಾಗಿ ಸೊ ಈಗ ಹೀಗೆ ತಮ್ಮ ವೈಯಕ್ತಿಕ ಬದುಕನ್ನು ಕಡಿಮೆ ಮಾಡಿಕೊಂಡು ಸಾರ್ವಜನಿಕ ಬದುಕಿನತ್ತ ತಮ್ಮೆಲ್ಲ ಪವರನ್ನು, ಅಂದರೆ
ಅದು ಭೌತಿಕವಾಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾಗಿರ್ತದೆ, ಇವೆಲ್ಲವನ್ನು ಅವರು ಸಮಾಜಕ್ಕೆ ಅರ್ಪಿಸ್ತಾ ಇದ್ದಾರಲ್ಲ, ಬಹುಶಃ ನಾವೆಲ್ಲೋ ಒಂದು ಕಡೆಯಲ್ಲಿ ಯಾರನ್ನೋ ತ್ಯಾಗಿಗಳಂತ ಕರಿತೀವಿ, ಯಾರೋ ಬಹಳ ದೊಡ್ಡ ಕೆಲಸ ಮಾಡಿದ್ದೇನೆ ಅಂತ ಕರಿತೀವಿ, ಇನ್ನೇನೋ ಕರಿತೀವಿ, ಬಟ್ ಅದು ಪತ್ರಿಕೆಗಳಿಂದ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಕೈ ಬಿಟ್ಟು ಬಿಡ್ತೇವೆ ಹೊರತು ಯಾರೂ ಅವ್ರನ್ನ ಏನು ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಅವ್ರನ್ನ ಗೌರವಿಸೋದೇ ಇಲ್ಲ, ಅಭಿನಂದಿಸೋದೇ ಇಲ್ಲ. ನಮ್ಮ ಕೆಲಸ ಆಯ್ತಾ ಮುಗಿದ್ದು ಅಷ್ಟೇ, ಹಿಂಗೆ ಹೊರಿಸ್ಕೊಂಡು ನಾವು ಅದೇ ಹೋಗ್ತಿರ್ತೀವಿ ಅಷ್ಟೇ. ಇಲ್ಲಾಂದರೆ ನಾನು ಫೋಟೋ ನೋಡಿಬಿಟ್ಟು ನೋಡಿ ಇಲ್ಲೇ ಕಟ್ ಮಾಡಿದ್ರೆ ನಮ್ಮದೇ ಕಟ್ ಮಾಡಿಬಿಟ್ಟನು ನೋಡಿ ಅವನು ಅಂತ ಹೇಳ್ಬಿಟ್ಟು. ಪಾಪ ಅವ್ರು ಕಳಿಸಿರ್ತಾರೆ, ಅಲ್ಲಿ ಎಡಿಟಿಂಗಲ್ಲೆಲ್ಲೋ ಮಿಸ್ಟೇಕ್ ಆಗಿರ್ತದೆ ಅಥವಾ ಅವ್ರಿಗೊಂದು ಕಾಲಮ್ ಸೆಟ್ಟಿಂಗ್ ಇರ್ತದೆ, ಆ ಕಾಲಮ್ ಸೆಟ್ಟಿಂಗಲ್ಲಿ ಯಾರೋ ಒಂದು ನಾಲ್ಕು ಹೇಳಿದ್ದೊಂದೇ ಕಟ್ ಆಗಿಬಿಟ್ಟಿರ್ತದೆ. ಕಾರಣ ಏನಂದರೆ ಪೇಜ್ ಇರೋದೇ ಅಷ್ಟು, ಮುಂದೆ ಅದನ್ನು ಪೇಜ್ ಹಾಕ್ಲಿಕ್ಕೆ ಬರೋದಿಲ್ಲ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಅವ್ರದ್ದೇ ಆಗಿರ್ತಕ್ಕಂತಹ ನೋವುಗಳನ್ನು ಅವರು ಹೊಂದಿರ್ತಾರೆ. ಹಾಗಾಗಿ ಈ ಸಮಾಜವನ್ನು ಬದುಕನ್ನು ಕಟ್ತಕ್ಕಂಥ ಕೆಲಸದಲ್ಲಿ ಅವರು ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ಇಂಥ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕಾಗ್ತದೆ, ಅವ್ರನ್ನ ಏನು ಮಾಡಬೇಕು, ಅವ್ರನ್ನ ಜೋರಾಗಿ ಹೇಳಿ ನೋಡೋಣ, ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ ನೋಡೋಣ. ಅವ್ರಿಗೆ ಹಾಗಾಗಿ ನಾವಿವತ್ತು ರಂಗನಾಥ ಸಮೂಹ ಶಿಕ್ಷಣ ಸಂಸ್ಥೆಗಳಿಂದ ಎಲ್ಲ ಸಂಸ್ಥೆಗಳ ಪರವಾಗಿ ನಾವು ಇವತ್ತೇನು ಅಧ್ಯಕ್ಷರಾಗಿ ಜೈಪಾಲ್ರವರು ಆಯ್ಕೆಯಾಗಿದ್ದಾರೆ, ಅವರನ್ನು ನಾವು ಅಭಿನಂದಿಸಬೇಕಾಗ್ತದೆ. ಹಾಗೆಯೇ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಫಕ್ರುದ್ದೀನ್ ಸರ್ ಮೊಹಮ್ಮದ್ ಫಕ್ರುದ್ದೀನ್ ಸರ್ ಇದ್ದಾರೆ, ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ವಿನೋದ್ ಕುಮಾರ್ ಸರ್ ಇದ್ದಾರೆ, ಹಾಗೆಯೇ ಸಹಕಾರ್ಯದರ್ಶಿಯಾಗಿ ಪಿ ಡಿ ಮಹೇಶ್ ಇದ್ದಾರೆ, ಖಜಾಂಚಿಯಾಗಿ ದೇವರಾಜರವರಿದ್ದಾರೆ, ಹಾಗೆ ನಿರ್ದೇಶಕರುಗಳಾಗಿ ಓಂಕಾರಪ್ಪನವರಿದ್ದಾರೆ, ಹಾಗೆ ವೀರಭದ್ರಸ್ವಾಮಿ ಅವರಿದ್ದಾರೆ ನಿರ್ದೇಶಕರು, ಹನುಮಂತರಾಜ ಅವರಿದ್ದಾರೆ, ಹಾಗೆ ಭದ್ರೇಗೌಡ್ರ ಭದ್ರೇಶ್ ಉಗ್ರೇಶ್ ಗೌಡ್ರು, ಎಸ್ ಕೆ ಕುಮಾರ್ ಅವರಿದ್ದಾರೆ, ಹಾಗೆ ನಾಗರಾಜ್ ಸರ್ ಇದ್ದಾರೆ. ನಾಗರಾಜ್ ಸರ್ ಒಂದು ವಿಶೇಷ, ನಾವು ಭಾಳ ಚಿಕ್ಕ ವಯಸ್ಸಿಂದ ಅವರನ್ನ ನೋಡ್ತಾ ಇದ್ದೀವಿ ಫೋಟೋಗ್ರಾಫರ್ ಆಗಿ, ಒಳ್ಳೆ ಫೋಟೋಗ್ರಾಫರ್ ಅವರು. ಸೋಫಿಯಾ ಮೇಡಮ್ ದಕ್ಷಿಣರತಿ ಸರ್ ಅವರು ನಮ್ಮ ಸಿರಾ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಕಾರಣ ಏನಂತಂದ್ರೆ ಪತ್ರಕರ್ತರ ಕಾರಣ ಏನಂತಂದ್ರೆ ನಾನು ಹಿಂದೆ ಸುಮಾರು ವರ್ಷಗಳ ಹಿಂದೆ ನಾನು ಲೆಕ್ಚರರ್ ಆಗಿದ್ದಾಗ ರೇಡಿಯೋಕ್ಕೆ ಬಾತ್ಮೀದಾರ ಅಂತ ಕೆಲಸ ಮಾಡ್ತಾ ಇದ್ದೆ. ಅವಾಗೆಲ್ಲ ಇದಿರಲಿಲ್ಲ, ಏನು ಈ ಥರ ಎಲ್ಲ ಕಂಪ್ಯೂಟರು ನಮ್ಮ ಮೆಸೇಜ್ಗಳು ಇಂಥದ್ದೆಲ್ಲ ಇರಲಿಲ್ಲ. ಅವಾಗೆಲ್ಲ ನಾವು ತಗೊಂಡೋಗಿ ಪೋಸ್ಟ್ ಆಫೀಸಿಗೆ ಕೊಟ್ಟರೆ ಅದೇನು ಟಕ ಟಕ ಅಂತ ಹೊಡಿತಾ ಇದ್ರು, ಟೆಲಿಗ್ರಾಮ್ ಅಂತ ಇತ್ತು ಆ ಕಾಲದಲ್ಲಿ. ಸೊ ಅದರಲ್ಲಿ ನಾವು ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ವಿ. ಆ ಕಾಲದಲ್ಲಿ ನನಗೆ ಸ್ಟ್ರಿಂಜರ್ ಅಂತ 250 ರೂಪಾಯಿ ಕೊಡೋರು ಆ ಕಾಲದಲ್ಲಿ, ಸುಮಾರು 82-83 ಎಸ್ವಿನಲ್ಲಿ. ಹಾಗಾಗಿ ಅದರ ನಂತರವಾಗಿ ನಾನು ಹುಬ್ಬಳ್ಳಿಯಲ್ಲಿ ವಿಶ್ವನವ ನಿರ್ಮಾಣ ಅಂತಕ್ಕಂಥ ಒಂದು ಪತ್ರಿಕೆಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಪತ್ರಿಕೆಯ ಒಂದು ಅನುಭವ ನನಗೆ ಚೆನ್ನಾಗಿದೆ. ಪತ್ರಿಕೆಗಳಂದ್ರೇನು, ಪತ್ರಿಕೆಗಳನ್ನು ನಡೆಸೋದ್ರಲ್ಲಿ ಎಷ್ಟು ಕಷ್ಟ ಇದೆ, ಸುದ್ದಿಗಳನ್ನು ವರದಿಗಳನ್ನು ಮಾಡೋದ್ರಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ಹಾಗಾಗಿ ನಾನು ನೋಡಿ ಒಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತೀನಿ. ಯಾವುದೇ ಆಗಲಿ ಪತ್ರಿಕೆಯ ವಿಶೇಷತೆ ಏನಂತಂದರೆ, ಈಗ ಯಾವುದೋ ಒಂದು ಫಂಕ್ಷನ್ ಇದೆ ಅಂತ ತಿಳ್ಕೊಳ್ಳಿ, ಆ ಫಂಕ್ಷನ್ನು ವರದಿ ಮಾಡಲಿಕ್ಕೆ ಕಳಿಸ್ತಾರೆ ಒಬ್ಬನ್ನ, ಅವನು ಫಂಕ್ಷನ್ ವರದಿ ಮಾಡಲಿಕ್ಕೆ ಹೋದಾಗ ಆ ಫಂಕ್ಷನ್ ನಡೆಯೋದಿಲ್ಲ. ಆವಾಗ ವರದಿಗಾರ ಏನು ಮಾಡಬೇಕಾಗ್ತದೆ, ವರದಿ ಮಾಡ್ಬೋದು ಅಥವಾ ವಾಪಸ್ ಮನೆಗೆ ಬಂದು ಏ ಸರ್ ಫಂಕ್ಷನ್ ನಡೀಲಿಲ್ಲ ಅಂತ ಹೇಳ್ಬೋದು. ವರದಿ ಮಾಡ್ಬೋದಲ್ವೇ, ಇಂಟೆಲಿಜೆಂಟ್ ಇದ್ದಾರೆ, ಯಾಕೆಂದರೆ ವರದಿ ಮಾಡಬೇಕು. ಅದು ಯಾಕೆ ನಡೀಲಿಲ್ಲ, ಯಾಕೆ ನಡೀಲಿಲ್ಲ, ಏನು ಕಾರಣಗಳು ಅಂತೇಳಿ ಅದನ್ನೇ ದೊಡ್ಡ ಹೆಡ್ಲೈನಲ್ಲಿ ಏನು ಮಾಡ್ಬೋದು, ವರದಿ ಮಾಡ್ಬೋದು. ಫಂಕ್ಷನ್ ನಡೆದ್ರೂ ಮಾಡ್ಬೋದು, ನಡೆದೇ ಇದ್ರೂ ಮಾಡ್ಬೋದಾಗಿರ್ತದೆ. ಯಾಕೆಂದರೆ ಪತ್ರಿಕೆ ಅಂದರೆ ಇದು ಒಂದೇ ಇರೋದಿಲ್ಲ, ಇನ್ನೂ ಭಾಳಷ್ಟು ಇರ್ತದೆ. ಬಹುಶಃ ಈ ದರೋಡೆಕೋರನ್ನ, ಕಳ್ಳರನ್ನ, ಆಮೇಲೆ ದೊಡ್ಡ ಗ್ಯಾಂಗ್ನವ್ರನ್ನ, ಹಾಗೆಯೇ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜ ಘಾತಕರನ್ನ, ಇವರೆಲ್ಲ ಹಿಂದೋಗಿ ಇವರು ಸುದ್ದಿ ಮಾಧ್ಯಮದವರು ಹೋಗಿ ಅವ್ರ ಜೊತೆಯಲ್ಲಿ ಸ್ನೇಹ ಮಾಡಿಕೊಂಡು ಅವ್ರದ್ದೆಲ್ಲ ವರದಿ ಮಾಡ್ತಾರೆ. ಬಟ್ ವರದಿ ಮಾಡಬೇಕಾದ್ರೆ ಅವ್ರ ಜೀವನ ಏನು ಮಾಡಿರ್ತಾರೆ, ಒತ್ತೆ ಇಟ್ಟಿರ್ತಾರೆ.
ಅವ್ರ ಜೊತೆ ಹೋಗ್ಬೇಕು ಅಂದ್ರೆ ಜೀವ ಒತ್ತಾಯಿಸಿ ಅವರು ಹೋಗ್ಬೇಕಾಗ್ತದೆ. ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಒಳಿತನ್ನ ಮತ್ತು ಅಭಿವೃದ್ಧಿಗೆ ಸಹಕಾರ ನೀಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಯನಿರತ ಪತ್ರಕರ್ತ ಸಂಘದ ಪದಾಧಿಕಾರಿಗಳನ್ನ ನಾನು ಅಭಿನಂದಿಸುತ್ತಾ ಮುಂದಿನ ಕಾರ್ಯಕ್ಕೆ ನಾನು ಅನುವು ಮಾಡಿಕೊಡ್ತಾ ಇದ್ದೀನಿ. ಈ ಒಂದು ಪತ್ರಕರ್ತರ ಕಷ್ಟ ಮತ್ತು ಸುಖಗಳ ಬಗ್ಗೆ ಅನೇಕ ವಿಚಾರಗಳನ್ನು ಮಹೇಂದ್ರ ಪ್ರಸಾದ್ ಹೇಳಿದರೆ ನಾನು ಕೂಡ ಅದನ್ನು ಮತ್ತೆ ರಿಪೀಟ್ ಮಾಡಕ್ಕೆ ಹೋಗಲ್ಲ. ಆದರೆ ಇವತ್ತಿನ ದಿನ ಪತ್ರಕರ್ತರನ್ನು ನಾನು ಸುಮಾರು ಈಗ ನಾನು 87 ಇಸ್ವಿಯಿಂದ ನಾನು ಈ ಒಂದು ರಾಜಕೀಯದಲ್ಲಿ ನಾನು ಕೂಡ ಇನ್ವಾಲ್ವ್ ಆಗಿದ್ದೀನಿ. ಅವತ್ತಿನ ದಿನ ನೋಡ್ತಾ ಇದ್ದೇನೆ ಬರಗೂರು ಕೃಪಾಕ್ಷಕರು ಜೈಪಾಲ್ ಇರ್ಬೋದು ಅನೇಕ ಈ ಸೀನಿಯರು ಏನು ಈ ಪತ್ರಕರ್ತರಿದ್ದಾರೆ. ಅವತ್ತು ಕೆಲವು ವಿಚಾರದಲ್ಲಿ ನಾನು ಕೂಡ ನೋಡಿದ್ದೀನಿ, ರಾಜಕಾರಣಿ ಕೂಡ ಅವ್ರ ಮೇಲೆ ಹೇಗಿರೋದನ್ನು ನೋಡಿದ್ದೀನಿ. ಯಾಕೆಂದರೆ ಸತ್ಯಾಂಶ ಬರೆದ್ರೆ ಇವತ್ತಿನ ಎಲ್ಲರಿಗೂ ಸಿಟ್ಟು. ಯಾಕೆಂದರೆ ಇವತ್ತಿನ ಸಮಾಜದ ಹುಡುಕು ಇವತ್ತೇನಾದ್ರು ಗೊತ್ತಾಗಬೇಕು ಅಂದರೆ ಸಾಮಾನ್ಯ ಜನಗಳಿಗೆ ಇವತ್ತು ಪತ್ರಕರ್ತರು ಇವತ್ತಿನ ಒಂದು ಏನು ಮಾಧ್ಯಮ ಇದೆ ಅದು ನಿಜವಾಗ ಒಂದು ಶ್ರೇಷ್ಠವಾದ ಒಂದು ಮಾಧ್ಯಮ. ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳೋರು ಇದ್ದಾರೆ, ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಳೋದಿದ್ದಾರೆ ಮಾಧ್ಯಮನ. ಈ ಒಂದು ನಮ್ಮ ಶಿರಾ ತಾಲೂಕಿನ ಪತ್ರಕರ್ತರ ಏನು ಒಂದು ಇದು ಸಂಘ ಇದೆ ನಿಜವಾಗ್ಲೂ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ತಗೊಂಡಿದೆ. ಅದಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಎಲ್ಲರನ್ನೂ ಆಶಿಸುತ್ತಾ ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡಿ. ಮಟ್ಟದಲ್ಲಿ ಯಾವುದೇ ಪ್ರಶಸ್ತಿ ಸಾಧಕಗಳು ಲಭ್ಯವಾದಾಗ ಪತ್ರಕರ್ತರಿಗೆ ಪ್ರಪ್ರಥಮವಾಗಿ ಅವ್ರನ್ನ ಅಭಿನಂದಿಸ್ತಾ ಬಂದಿರೋದೇ ಮಹೇಂದ್ರಪ್ಪನವರು, ಅದರ ಎರಡನೇ ಮಾತೇ ಇಲ್ಲ. ಯಾವುದೇ ಪ್ರಶಸ್ತಿ ಆಗಲಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಗ್ಬೋದು, ಗ್ರಾಮೀಣ ಒಂದು ಪ್ರತಿಭೆ ಕುರಿತಂತೆ ವೈಕೆ ರಾಮಯ್ಯ ಪ್ರಶಸ್ತಿ ಆಗ್ಬೋದು, ಇಂಥ ಹಲವಾರು ಪ್ರಶಸ್ತಿಗಳನ್ನು ತಗೊಂಡರನ್ನ ಗುರುತಿಸಿರೋದು ಮಹೇಂದ್ರಪ್ಪ ಪ್ರಪ್ರಥಮ ಬಾರಿಗೆ. ಹಾಗಾಗಿ ಅವರಿಗೆ ಪತ್ರಕರ್ತರ ಬಗ್ಗೆ ಬಹಳ ಗೌರವ ಇದೆ. ಅವ್ರು ಹೇಳ್ತಾ ಹೋಗ್ತಾ ಇದ್ರು ಬಹುತೇಕ ಪತ್ರಿಕಾ ರಂಗದಲ್ಲಿ ಮಹೇಂದ್ರಪ್ಪನವ್ರಿಗಿಂತ ಹೆಚ್ಚಿಗೆ ನಾನೇನು ತಿಳ್ಕೊಂಡಿಲ್ಲ. ಈಗ ಹೇಳ್ತಾ ಹೋಗ್ತಾ ಇದ್ರು ಪತ್ರಿಕಾ ರಂಗ ಸಂವಿಧಾನದ 4ನೇ ಅಂಗ ಹೇಳ್ತಾ ಹೋಗ್ತಿದ್ರು, ಒಂದು ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡ್ತವೆ ಅಂತ ಹೇಳ್ತಾ ಹೋಗ್ತಿದ್ರು. ಪೇಜ್ ಲೇಔಟ್ ಬಗ್ಗೆ ಅವ್ರಿಗೆ ಗೊತ್ತು. ರಾತ್ರಿ ಹೊತ್ತು ನಾವು ಕಷ್ಟಪಡಲ್ಲ, ನಾವು ಸುದ್ದಿ ಕಡೆ ಸುಮ್ಮನೆ ಬಿಡ್ತೀವಿ, ಈ ಡೆಸ್ಕಲ್ಲಿ ಕೂತ್ ಕೆಲಸ ಮಾಡ್ತಕ್ಕಂಥ ಪತ್ರಿಕರ್ತರು ಇರ್ತಾರೆ. ಪಾಪ ಅವ್ರು ಈಚೆಗೆ ಬರಲ್ಲ, ಅವ್ರು ಒಳಗೆ ಇರ್ತಾರೆ, ಬಿಸಿ ನೋಡಲ್ಲ, ರಾತ್ರಿ 11 ಗಂಟೆಗೂ ಮನೆ ಸೇರ್ಕೊಂಡ್ತಾರೆ. ಅಂಥ ಪತ್ರಕರ್ತರು ಡೆಸ್ಕಲ್ಲಿ ಡೆಸ್ಕಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಕಷ್ಟ ಅದು ಹೇಳಬಾರ್ದು ಸರ್, ನಮ್ಮ ಸಾಮಾನ್ಯ ಮಾಧ್ಯಮದವ್ರಿಗೆ ಗೊತ್ತಿರ್ತಾರೆ. ರಾತ್ರಿ ಹೊತ್ತು ಪೇಜ್ ಲೇಔಟ್ ಮಾಡೋದು, ಕೊನೆಯಲ್ಲಿ ಅಂತಿಮವಾಗಿ ಬಂದಂಥ ಕ್ರೈಮ್ ಸುದ್ದಿಗಳನ್ನೆಲ್ಲ ಜೋಡಿಸ್ಬೇಕಾಗ್ತದೆ, ಇಡಬೇಕಾಗ್ತದೆ. ಯಾವುದೋ ಒಂದು ಫ್ರಂಟ್ ಪೇಜ್ ಲೇಔಟ್ ಮಾಡಿದ್ದಂದ್ರೆ ಅಡ್ವರ್ಟೈಸ್ಮೆಂಟ್ ಅವ್ನ ವ್ಯವಸ್ಥಾಪಕ ಏನು ಮಾಡ್ತಾನೆ, ಅಡ್ವರ್ಟೈಸ್ಮೆಂಟ್ ಅರ್ಧ ಪೇಜ್ ಬಂದಿದ್ದು ಲಿಕ್ಕು ಅಂತಾನೆ, ಕಿತ್ತು ಫ್ರಂಟ್ ಪೇಜ್ ಬರೋ ಸುದ್ದಿ ಒಳಿಕಾಕ್ಯ ಅಡ್ವರ್ಟೈಸ್ಮೆಂಟ್ನ ಮುಂಚಿತ್ತು. ಒಬ್ಬ ಪತ್ರಕರ್ತ ಮಾಡಿದ್ರೆ ಲೇಔಟ್ ಎಲ್ಲ ಹೊರಟೋಗ್ತದೆ, ಭಾಳ ಕಷ್ಟ ಆಯಿತು. ಇದ್ರ ಜೊತೆಯಲ್ಲಿ ಗ್ರಾಮೀಣ ಪತ್ರಕರ್ತರ ಸಂಕಟ ಇದೆಯಲ್ಲ, ಸಂಕಟ ನೋವು, ಅವನ್ನ ಯಾರು ಈ ತನಕ ಗುರುತಿಸೋಕೆ ಸಾಧ್ಯನೇ ಆಗ್ತಾ ಇಲ್ಲ. ನಾವು ರಾಜ್ಯ ಮಟ್ಟದ ಪತ್ರಕರ್ತರ ಸಂಘದಿಂದಲೂ ನೋಡ್ಕೊಂಡು ಬರ್ತಾ ಇದ್ದೀವಿ, ನಮ್ಮ ಗ್ರಾಮೀಣ ಪತ್ರಕರ್ತರನ್ನ ನಿಜವಾಗೂ ಗುರುತಿಸ್ತಾ ಇಲ್ಲ. ಅಂದರೆ ನಗರದಲ್ಲಿರ್ತಕ್ಕಂಥ ಪತ್ರಕರ್ತರು ಆರಾಮಾಗಿರ್ತಾರೆ, ನೋ ಪ್ರಾಬ್ಲಮ್, ಅವ್ರಿಗೆಲ್ಲ ಸೌಲಭ್ಯಗಳು ದಕ್ತಾ ಇರ್ತವೆ. ಒಂದು ಅಕಾಡೆಮಿಷನ್ ಕಾರ್ಡ್ ಆಗ್ಬೋದು, ಸಾರಿಗೆ ಇಲಾಖೆಯಿಂದ ಒಂದು ಬಸ್ ಪಾಸ್ ಆಗ್ಬೋದು, ಇವೆಲ್ಲ ಸಿಗ್ತದೆ. ನಮಗೆ ಭಾಳ ಕಡಿಮೆ, ನಮಗೆ ಲೋಕಲ್ ಬಸ್ನಾಗೆ ಪುಕ್ಸೆಟೆ ಬಿಡಲ್ಲ ನಮ್ಮನ್ನು, ಇನ್ನು ಗೌರ್ಮೆಂಟ್ ಬಸ್ನಾಗೆಲ್ಲ ಸಿಗ್ಬಿಡ್ತಾರೆ. ಇಂಥ ಹಕ್ಕನ್ನು ನಾವು ಚಲಾಯಿಸಬೇಕಾಗ್ತದೆ ಇವತ್ತು ಪತ್ರಕರ್ತರು. ನಮ್ಮ ಕೈಲಿ ಆಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ನೀವು ಬಹುತೇಕ ನೋಡಿರ್ಬೇಕು, ಯಾವ್ದಾದ್ರು ಒಂದು ಸಭೆ ಸಮಾರಂಭ ನೋಡಿದ್ರೆ ಪತ್ರಕರ್ತರು ನೆಂಗೆ ಕಾಣ್ತಾರೆ ಅಂದರೆ ಫ್ರಂಟ್ ಪೇಜ್ನಾಗ ಜಾಗ ಮಾಡಿಕೊಡ್ತಾರೆ ಮುಂದ್ಗಡೆ ಅಲ್ವಾ, ನೋಡ್ತೀರಾ ನೀವು. ಆಮೇಲೆ ನೀರಿನ ಬಾಟ್ಲಿ ನಿಮಗೆ ಕೊಡಲ್ಲ, ನಮಗೆ ತಂದು ಕೊಡ್ತಾರೆ, ಖಾರ ಬಿಸ್ಕತ್ತು ಎಲ್ಲ ನಮಗೆ ತಂದು ಕೊಡ್ತಾರೆ. ಇವನ್ನೆಲ್ಲ ಮಾಡಿದ್ರೆ ಅಯ್ಯಪ್ಪ ಇಷ್ಟೊಂದು ಗೌರವ ಆಯ್ತಾ ಪತ್ರಕರ್ತರಿಗೆ ಅಂತ ನಿಮಗೆ ಖಂಡಿತ ಅನ್ನಿಸ್ತದೆ, ಅನ್ನಿಸ್ಬೇಕದು. ಹಂಗೆ ಕಾಣ್ತಾರೆ ನಮ್ಮನ್ನು, ಅದೇ ಚೆನ್ನಾಗಿ ಬರೀಲಿ ಅಂತ ಕಾಣ್ತಾರೋ, ನಮ್ಮ ಹೆಸರು ಬರೀಲಿ ಅಂತ ಕಾಣ್ತಾರೋ, ಅದನ್ನ ನಾನು ಹೇಳೋಕ್ಕಾಗಲ್ಲ, ಅದನ್ನ ನೀವೇ ಊಹೆ ಮಾಡ್ಕೊಂಬಿಡಿ. ಹಂಗೆ ಕಾಣ್ತಾರೆ. ಆದರೂ ಎಲ್ಲೋ ಒಂದು ಕಡೆ ವೇದಿಕೆ ಮೇಲೆ ಹೆಸರುಗಳೆಲ್ಲ ಹೇಳ್ತಾರೆ, ಮಹೇಂದ್ರಪ್ಪರ ಹೆಸರು ಹೇಳ್ತಾರೆ, ನಾಗರಾಜಪ್ಪರ ಹೆಸರು ಹೇಳ್ತಾರೆ, ಜಯಪಾಲ್ ಹೆಸರು, ಸಾರಿ ಅವ್ರು ಹೇಳಲ್ಲ, ಬೇರೆ ಬೇರೆದೆಲ್ಲ ಹೇಳ್ತಾರೆ. ಕೊನೆಯಲ್ಲಿ ಈ ಸಭೆಗೆ ಆಗಮಿಸಿರುವಂತಹ ಪತ್ರಕರ್ತರಿಗೂ ಕೂಡ ಸ್ವಾಗತ ಅಂತಾರೆ, ನಮ್ಮನ್ನು ಕೊನೆಗೆ ಬಿಟ್ಟಾಗ್ತಾರೆ. ಹೋಗ್ಬೋಕ್ ಮಾತ್ರ ಸರ್ ನಮಸ್ಕಾರ ನಮಸ್ಕಾರ, ಇದನ್ನ ನಾವು ನೋಡ್ತೀವಿ, ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಯಾಕೆಂದ್ರೆ ಎಲ್ಲಿ ಬಿಡ್ತಾರೆ ಹೆಸರ ಅಂತ ಬಿಡಲ್ಲ, ಯಾರೊಬ್ಬರು ಆ ಕೆಲಸ ಮಾಡೋರು ಎಲ್ಲ ಪತ್ರಕರ್ತರು ಹಂಗೆ ಇರಲ್ಲ. ಹಾಗಾಗಿ ಆಮೇಲೆ ಒಂದು ಮಾತು ಹೇಳೋದು, ಯಾರು ಮಹೇಂದ್ರಪ್ಪನವರು, ಪತ್ರಕರ್ತರು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಮನೆ ಹೋಗೋದು ಭಾಳ ಕಷ್ಟ, ಯಾವಾಗ ಹೋಗ್ತಾರೆ ಅಂತ ಗೊತ್ತಿರಲ್ಲ, ವಯಸ್ಸು ಆದಾಯ ಇರಲ್ಲ. ಯಾವ್ದಾನ ಒಂದು ಹಳ್ಳಿ ಒಂದು ಫಂಕ್ಷನ್ ಗೆ ತೋಗ್ಬಿಟ್ರೆ ಅಲ್ಲಿ ದೊಡ್ಡ ಫಂಕ್ಷನ್ ಆದ್ರಂತೂ ಭಾಳ ಕಷ್ಟ, ಉಂಬಕ್ಕೆ ಸಿಗಲ್ಲ ಖಂಡಿತವಾಗ್ಲು, ತಿಂಬಕ್ಕೆ ಸಿಗಲ್ಲ, ನಮ್ಗೆ ಗಮನಿಸಲ್ಲ. ಸಣ್ಣ ಫಂಕ್ಷನ್ ಆದ್ರಂತೂ ಪರವಾಗಿಲ್ಲ, ಬರಪ್ಪ ಊಟ ಮಾಡ್ರಪ್ಪ ಅಂತಾನೆ. ಇಂಥ ಪರಿಸ್ಥಿತಿಗಳನ್ನೆಲ್ಲ ಎದುರಿಸ್ಕೊಂಡು ವಾಪಸ್ ಬಂದಿರೋಂಥ ನಿದರ್ಶನಗಳು ಸಾಕಷ್ಟು ಇದಾವೆ. ಬರೀ ಬಿಸ್ಕತ್ ತಿನ್ಬಂದಿದ್ದೀವಿ, ಇಲ್ಲೇ ಇದಾರೆ ಶಿವಕುಮಾರ್, ಬಿಸ್ಕತ್ ತಿನ್ಕೊಂಬಂದಿದ್ದೀವಿ, ನೀರು ಕುಡ್ಕೊಂಬಂದಿದ್ದೀವಿ, ಇಂಥವು ಆಗ್ತದೆ. ಹಾಗಾಗಿ ಅದ್ರ ಜೊತೆಯಲ್ಲಿ ರಾಜಕಾರಣಿಗಳನ್ನ ಎಗೇನೆಸ್ಟ್ ಮಾಡ್ಕೊಂಡು ಬರೀಬೇಕಾಗ್ತದೆ. ಅದನ್ನೆಲ್ಲ ನಾವು ಅನುಭವಿಸಿದ್ದೀವಿ, ಪಟ್ಟಣಿ ಹಿಡಿಸ್ಕೊಂಡಿದ್ದೀವಿ, ಕೋರ್ಟ್ ಕಟ್ಟಿದ್ದೀವಿ,
ಏನು ಬೇಲ್ ಬೇಲ್ಗಾಗಿ ಹುಡುಕಾಡಿ ಕೋರ್ಟ್ನಾಗೆ ನಾವು ನಾಲ್ಕು ದಿವಸ ಎಲ್ಲ ಹೊರಗಡೆ ಇದ್ದಂತ ಬಂದಂಥ ನಿದರ್ಶನಗಳು ಕೂಡ ನಾನು ಅನ್ಬೋಸ್ತಿದ್ದೀನಿ, ನಾವು ಯಾರು ಅನ್ಬೋಸ್ತದೆ ನನಗೆ ಗೊತ್ತಿಲ್ಲ. ನಾನಂತೂ ಒಂದು 3-4 ದಿನ ತಪ್ಪಿಸ್ಕೊಂಡಿದ್ದೀನಿ, ನನ್ನೆಲ್ಲ ಅರೆಸ್ಟ್ ಮಾಡ್ತಾರಂತ ಭಯನೂ ಆಗಿತ್ತು. ಹಿಂದೆ ಇದಾನೆ ಒಂದು ಕೇಸ್ನಾಗಿತ್ತು, ನಾಳೆ ನನಗೆಲ್ಲ ಗೊತ್ತಾಯಿತು ಮಳ್ಳಿಗೆ ಸಂಬಂಧಪಟ್ಟಂಗೆ. ಇವನ್ನೆಲ್ಲ ಅನುಭವಿಸ್ಬಿಟ್ಟಿದ್ವಿ, ಅಲ್ಲ ಸಾಕು ಸಾಕು ಹೋಗಿ ಬೇಕಾಗಿ ವೃತ್ತಿ ಅನ್ನಿಸ್ತು ಅಂತ ಖಂಡಿತವಾಗಿ ಇದ್ರ ಅಗತ್ಯ ಐತಾ ಮಾಡಬೇಕಾಗಿ ಪತ್ರಿಕೋದ್ಯಮ ಅನ್ನಿಸ್ತದೆ. ಆದರೂ ಕೂಡ ಎದುರುಬೇಡಿ ನಾನೆಲ್ಲ ಹೇಳಿದೆ ಅಂತೇಳಿ ಮಾಡಬೇಕಾಗ್ತದೆ ಕೆಲಸ. ಅವನ್ನೆಲ್ಲ ಎದುರಿಸ್ಕೊಂಡು ಕೂಡ ಯಾವ ಪತ್ರಕರ್ತ ಬದುಕ್ತಾನೆ ಅವನೇ ನಿಜವಾದ ಪತ್ರಕರ್ತ ಅಂತೇಳಿ ಗಮನಿಸಬೇಕಾಗ್ತದೆ. ಹೀಗಾಗಿ ಈ ಕಾಲೇಜಿಗೆ ಒಳ್ಳೆಯದಾಗಲಿ, ಪತ್ರಕರ್ತನ ಗುರುತಿಸಿದ್ರೆ ನಮ್ಮ ಪತ್ರಕರ್ತರು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಹೋಗಲಿ ಅಂತೇಳಿ ನಾನು ಮಾತಾಡ್ತೀನಿ. ನಾನು ವಿಜಯವಾಣಿ ಮತ್ತು ದಿಗ್ವಿಜಯದವರ ವರದಿಗಾರ. ನನಗೆ ಈ ಕಾಲೇಜಲ್ಲಿ ನನಗೆ ಸನ್ಮಾನ ಮಾಡ್ತಾರೆ ತುಂಬ ಹೆಮ್ಮೆ ಆಗ್ತದೆ. ಯಾಕಂದರೆ ನನ್ನ ಮಕ್ಕಳು ಇದೇ ಕಾಲೇಜಲ್ಲಿ ಓದಿದ್ರು. ಅವ್ರೇನು ಹೇಳ್ತಾ ಇದ್ರು ಅಂದರೆ, ಅಪ್ಪ ನನಗೆ ಕಾಲೇಜಲ್ಲಿ ಹತ್ತಿರ ಹೊಡೆದು ಬಿಡ್ತಾರಪ್ಪ, ಹೊರಗಡೆ ಹೋಗಂಗಿಲ್ಲ, ಹೊರಗಡೆ ಬಿಡೋದಿಲ್ಲ ಅಂತ ಹೇಳಿದ್ರು. ಇದೇ ಕಣ ಇದು ಇದ್ರ ಕಾಲೇಜಿನ ಗುಣ ಕಣ ಇದು, ಇಂಥ ಕಾಲೇಜಲ್ಲಿ ಓದಬೇಕು ಅಂತ ಹೇಳಿದ್ರೆ. ಇವತ್ತು ಒಬ್ಬ 86% ತೊಗೊಂಡ, ಇನ್ನೊಬ್ಬ ಆಪ್ಷನಲ್ಲಿ 86%, ಇಬ್ಬರು ಇಷ್ಟೊತ್ತಿಗೊಂಡು ಡಿಸ್ಟಿಂಕ್ಷನ್ ಅದು. ಮತ್ತೆ ನಮಗೆ ಈ ಕಾಲೇಜಿಗೆ ನಮ್ಮ ಆಡಳಿತಾಧಿಕಾರಿ ಬಂದ ಪ್ರಾಂಶುಪಾಲರು, ನಿವೃತ್ತ ಪ್ರಾಂಶುಪಾಲರು ಪಿ ಎಸ್ ಮಹೇಂದ್ರಪ್ಪ ಬಗ್ಗೆ ತುಂಬ ಹೆಮ್ಮೆ ಇದೆ. ತುಂಬ ಉತ್ತಮ ಸ್ವಭಾವ, ಸಾಧು ಸ್ವಭಾವ, ವಿಶೇಷವಾಗಿ ಎಲ್ಲ ಗುಣಗಳು ಇದೆ ಅವರಲ್ಲಿ. ಎಲ್ಲ ಸಬ್ಜೆಕ್ಟು ತಿಳ್ಕೊಂಡಿದ್ದಾರೆ, ನಮಗೆ ಮಾರ್ಗದರ್ಶಕರು. ಜೊತೆಗೆ ಶಿರಾಗೆ ತುಂಬ ಬೇಕಾದಂಥ ವ್ಯಕ್ತಿ ಅವರು, ಶಿರಾಗೆ ಎಸೆನ್ಷಿಯಲ್ ಅಂದ್ರೆ ಎಸೆನ್ಷಿಯಲ್. ಮತ್ತು ನಮ್ಮ ನಾರಾಯಣ ಬಗ್ಗೆ ಹೇಳಂಗಿಲ್ಲ, ನಾನು ಅವರು ತುಂಬ ಜೊತೆಗಿದ್ದು ಅವ್ರು ಪ್ರಧಾನರಾಗಿದ್ದರು, ಈ ತಾಲೂಕಿಗೆ ಚಿರಪರಿಚಿತರವರು. ನಾನು ಎಷ್ಟೋ ಸತಿ ಹೇಳ್ತೀನಿ, ಅಣ್ಣ ನೀನು ಯಾವತ್ತೂ ಎಮ್ ಎಲ್ ಎ ಆಗಬೇಕಾಗಿತ್ತು, ನೀನು ನಮ್ಮ ಅದೃಷ್ಟ ಚೆನ್ನಾಗಿಲ್ಲ, ನಿಮ್ಮ ಹತ್ರ ಎಮ್ ಎಲ್ ಎ ಆಗಿದ್ರೆ ನಾವು ತುಂಬ ಅಭಿವೃದ್ಧಿ ಆಗುತ್ತೆ ಶಿರಾ ಅಂತ ಹೇಳಿ ನಾನು ಸುಮಾರು ಅನೇಕ ಬಾರಿ ಹೇಳ್ತಿದ್ದೆ. ಯಾಕಂದರೆ ಅವ್ರು ಚಿಕ್ಕ ವಯಸ್ಸಲ್ಲಿ, ತುಂಬ ಚಿಕ್ಕ ವಯಸ್ಸಲ್ಲಿ 50 ಜನ ಯಾವಾಗಲೂ ಅವ್ರ ಜೊತೆಗೆ ಇರ್ತಿದ್ರು. ಇವಾಗ ನಾವು ಕರೋರು ಒಬ್ಬರು ಬರೋದಿಲ್ಲ, ಇವಾಗ ನಾಗರಾಜನ ಮನೆ ಮುಂದೆ 100 ಜನ ಇರ್ತಿದ್ರು, ಅವ್ರ ಜೊತೆಗೆ ಸುತ್ತಮುತ್ತ ಇನ್ನೂ 50-60 ಜನ ಯಾವಾಗಲೂ ಓಡಾಡ್ತಿದ್ರು. ಪ್ರತಿ ದಿವಸ ಅವ್ರವ್ರ ಕೆಲಸ ಮಾಡ್ಕೊಡ್ತಿದ್ರು. ಅಷ್ಟೇ ಇವತ್ತೂ ಅಷ್ಟೇ, ನಾನೇ ಇವತ್ತು ನಿಮ್ಮ ಕಾಲೇಜಿಗೆ ಬಂದಿದ್ದಾರೆ, ಎಷ್ಟು ಸೌಮ್ಯವಾಗಿ ವರ್ತಿಸ್ತಾರೆ. ಜೊತೆಗೆ ನಿಮ್ಮ ಜೊತೆ ಎಲ್ಲ ಒಡನಾಟ ಜನ ಇಟ್ಕಿಡಿದ್ದಾರೆ. ಕಾಲೇಜ್ ಅಭಿವೃದ್ಧಿ ಆಯಿತು, ತುಂಬಾ ಅಭಿವೃದ್ಧಿ ಆಯಿತು ಅವ್ರ ಕಾಲದಲ್ಲಿ ಅಲ್ವಾ. ಅದಕ್ಕೇನೆ ಇಷ್ಟೋರೆಲ್ಲ ನಿಮ್ಮ ಮಾರ್ಗದರ್ಶಕರಿದ್ದಾರೆ, ನಮ್ಮ ಪತ್ರಕರ್ತರು ನಮ್ಮ ಜೊತೆಲಿದ್ದಾರೆ. ಇವತ್ತು ಎಲ್ಲ ನಮ್ಮ ವಿರೂಪಾಕ್ಷ ಇರ್ಬೋದು, ಗೋವಿಂದಪ್ಪ ಇರ್ಬೋದು, ದರ್ಶನ್ ಇರ್ಬೋದು, ಸೂಫಿಯಾನ್ ಇರ್ಬೋದು, ದೇವರಾಜ್ ಇರ್ಬೋದು, ಇವರೆಲ್ಲ ನಮಗೆ ಹಿತೈಷಿಗಳು. ನಾವೆಲ್ಲ ಜೊತೆ ಜೊತೆಲಿದ್ದೀವಿ. ಮಹೇಂದ್ರಪ್ಪ ಅವರು ನಿಮ್ಮ ಬಗ್ಗೆ ಹೇಳಿದ್ದಾರೆ. ತುಂಬ ಕಷ್ಟ ಇದೆ ನಮ್ಮದು, ಯಾಕಂದರೆ ಇವಾಗ ಯಾರು ಅಧ್ಯಕ್ಷ ಭಾಷಣ ಆಗೋರ್ಗೂ ನಾವು ಎದ್ದಳಂಗಿಲ್ಲ. ಯಾಕಂದ್ರೆ ಮೇಯ್ನ್ ಅದನ್ನೇ ಅಧ್ಯಕ್ಷ ಭಾಷಣ ನಾವು ಕೊಡಬೇಕು. ಯಾಕಂದ್ರೆ ಸ್ವಾಮೀಜಿಗಳಿದ್ದಾರೆ ಅಂದರೆ ಅವ್ರ ಆಶೀರ್ವಚನ ಇರ್ತದೆ, ಆಶೀರ್ವಚನ ಮುಗಿದ್ಮೇಲೆ ನಾವು ಬರೀಬೇಕು. ಅದು 6 ಗಂಟೆನೇ ಆಗ್ಬೋದು, 5 ಗಂಟೆನೇ ಆಗ್ಬೋದು. ನಾವು ಬೆಳಗ್ಗೆ 4 ಗಂಟೆಗೆ ಬೆಳಗ್ಗೆ ಜಾವ ನಾವು ಹೋದ್ರೂ ಅಷ್ಟೇ, 10 ಗಂಟೆಗೆ ಹೋದ್ರು ಅಷ್ಟೇ, ನಾವು ಒಟ್ಟಾರೆ ಆಶೀರ್ವಚನ ಮುಗಿದ್ಮೇಲೆ ನಮ್ಮ ಕೆಲಸ ಮುಗಿತದೆ. ನಾವು ಅದನ್ನೇ ಡೆಸ್ಕಿಗೆ ಕಳಿಸ್ಬೇಕು. ನಿಮಗೆಲ್ಲ ನಿಮಗೆ ಅವಕಾಶಗಳು ಬರ್ತದೆ, ತುಂಬ ಅವಕಾಶಗಳಿದೆ. ಇವಾಗ ಸಂಪಾದಕರು, ಉಪಸಂಪಾದಕರಾಗಿರ್ಬೋದು, ಪತ್ರಕರ್ತರಾಗೋದು, ಆಗೋದಕ್ಕೆ ಮತ್ತಾಗಿ ನಮ್ಮಲ್ಲಿ ಎಲ್ಲ ಪೇಪರ್ಗಳು ಇದೆ, ಮಾರ್ಗದರ್ಶನ ಇದೆ. ನಮ್ಮಲ್ಲಿ ವಿಜಯವಾಣಿಯಲ್ಲಂತೂ ತುಂಬ ಅವಕಾಶಗಳು ಕೊಡ್ತಿದ್ದಾರೆ. ನೀವು ಯಾವ ರೀತಿ ಅವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅವಕಾಶಗಳ ಬಗ್ಗೆ ಇದೆ. ವಿದ್ಯಾರ್ಥಿ ಮಿತ್ರ ಓದ್ರಿ, ವಿದ್ಯಾರ್ಥಿ ಮಿತ್ರದಲ್ಲಿ ಕೊಡ್ತಾರೆ. ಆಮೇಲೆ ನಾವು ಇವಾಗ ನಮ್ಮದೇನು ನೂತನವಾಗಿ ನಾವು ಒಂದು ಎಲೆಕ್ಟ್ ಆಗಿದ್ದೀವಿ ಬಾಡಿ, ಮತ್ತು ನಾವೆಲ್ಲರೂ ನಮ್ಮ ಸಹೋದ್ಯೋಗಿಗಳೆಲ್ಲ ತೊಗೊಂಡು ನಿಮ್ಗೆ ಅವಕಾಶಗಳು ಮಾಡಿಕೊಡ್ತೀವಿ. ಡಿಬೇಟ್ ಕಾಂಪಿಟೇಷನ್ ಇರ್ಬೋದು, ಪತ್ರಕರ್ತರ ಬಗ್ಗೆ ಏನೇನು ಬರ್ತದೆ ಎಲ್ಲದನ್ನು ಮಾಡ್ತೀವಿ. ನಿಮ್ಮ ಕಾಲೇಜಲ್ಲೇ ಬಂದು ಕಾರ್ಯಾಗಾರಗಳು ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು. ದಯವಿಟ್ಟು ಇದಕ್ಕೆಲ್ಲ ನೀವು ಸಹಕರಿಸ್ರಿ, ನಮ್ಮ ಜೊತೆಗೆ ಇರ್ರಿ. ಮತ್ತು ಈ ಪತ್ರಿಕಾ ಅಂಗ ಏನು ಅಷ್ಟು ಈಸಿ ಅಂತ ತಿಳ್ಕೊಬೇಡ್ರಿ, ನಮಗೆ ವಿಶೇಷ ಗೌರವನೂ ಇದೆ ಅದರ ಜೊತೆಗೆ. ಎಷ್ಟೋ ಕಡೆ ನಮ್ಗೆ ಅವಮಾನನೂ ಆಗ್ಬೋದು, ಅದಕ್ಕಿಂತ ಹೆಚ್ಚಿಗೆ ಗೌರವ ಇದೆ ನಮಗೆ, ತುಂಬಾ ಗೌರವ ಕೊಡ್ತಾರೆ ನಮಗೆ. ಅದಕ್ಕೆ ನೀವು ಇವತ್ತು ಅಬ್ದುಲ್ ಕಲಾಂ ಇರ್ಬೋದು, ಇವಾಗ ಮಹೇಂದ್ರಪ್ಪ ಇರ್ಬೋದು, ಈ ಥರ 1,000,000-1,00,000 ಜನ ಪತ್ರಿಕಾ ರಂಗದಲ್ಲೇ ಬೆಳೆದಿದ್ದಾರೆ, ತುಂಬಾ ಬೆಳೆದಿದ್ದಾರೆ, ವಿಶೇಷವಾಗಿ ಗುರುತಿಸ್ಕೊಂಡಿದ್ದಾರೆ. ನೀವೊಂದು ಆರ್ಟಿಕಲ್ ಬರೆದ್ರೆ ಅದಕ್ಕೆ ವಿಶೇಷವಾದಂತ ಎಲ್ಲ ನೋಡ್ತಾರೆ. ಇವಾಗ ಎಲ್ಲ ಪೇಪರ್ಗಳು ನೀವು ಆರ್ಟಿಕಲ್ ಬರೆದಿದ್ದರೆ ಓದಿ ನಿಮಗೆ ನಿಜವಾಗ್ಲೂ ಕೇಳ್ತಾರೆ, ನೀನೇ ಬರೆದಿದ್ದು ಅಂತ ಕೇಳ್ತಾರೆ. ಆಗ ಮತ್ತೆ ಗೊತ್ತಿರಲ್ಲ, ಎಲೆ ಮರೆ ಕಾಯಂದಂಗಿದ್ರು ನೀವು ಬರೆದು ನಿಮ್ಮ ಹೆಸರಿದ್ರೆ, ನೀವೆಲ್ಲೋ ನಿಮ್ಮ ಹೊರಗಡೆ ನಿಮ್ಮ ಫ್ರೆಂಡ್ಸ್ ಇದ್ದವರು, ನಿಮ್ಮ ಹಿತೈಷಿಗಳು, ನಿಮ್ಮ ರಿಲೇಷನ್ಸ್ ಇದ್ದರೆ ಓದಿ ಒಂದು ನಿಮ್ಗೆ ಫೋನ್ ಮಾಡಿ ಕೇಳ್ತಾರೆ, ಏನಿಂದ ಒಳ್ಳೆ ಆರ್ಟಿಕಲ್ ಬರ್ತಿದ್ದೆ, ಯಾವಾಗ ಬಂದು ನಿಮ್ಗೆ ಬುದ್ಧಿ ಅಂತ ಕೇಳ್ತಾರೆ. ಹಂಗೆ ನೀವೆಲ್ಲ ಬೆಳವಣಿಗೆ ಆಗ್ರಿ. ಮತ್ತೆ ನಮ್ಮ ಏನಾರ ಬೇಕಾದ ಕಾರ್ಯಾಗಾರಗಳು ಮಾಡ್ತೀವಿ, ಅದರಲ್ಲಿ ನಿಮ್ಗೆ ಏನಾರ ಡೌಟ್ಗಳಿದ್ರೆ ಕೇಳಿ. ಮಹೇಂದ್ರಪ್ಪ ಇದ್ದ ನಿಮಗೆ ಜ್ಞಾನ ಭಂಡಾರ ಅದು, ಒಂದಿಷ್ಟು ಮತ್ತೆ ವಿಶ್ವಕೋಶ ಅದು, ಅದನ್ನು ಬಳಸ್ಕೊಳ್ರಿ. ಇಷ್ಟೇ ನನ್ನ ಮಾತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.